ಯಾವಾಗ ನಿಮ್ಮ ಮೈಂಡ್ ಆಕಡೆ ಈ ಕಡೆ ಹೋಗೋಕೆ ಸ್ಟಾರ್ಟ್ ಮಾಡುತ್ತೋ ಚಿಂತೆ ಟೆನ್ಷನ್ ಮತ್ತು ಯಾವುದೋ ಒಂದು ವಿಚಾರ ಬಗ್ಗೆ ಯೋಚನೆ ಮಾಡೋದು ಇದರಿಂದ ನೀವು ಈಗ ಏನ್ ಮಾಡ್ತಾ ಇದೀರೋ ಅದ್ರ ಮೇಲೆನೂ ಧ್ಯಾನ ಇಲ್ಲ ಅಂತಂದ್ರೆ ರಾತ್ರಿನೂ ನಿಮ್ ಮನಸ್ಸು ಬೇರೆ ಎಲ್ಲೋ ಇರುತ್ತೆ ಇದರಿಂದ ರಾತ್ರಿ ಎಲ್ಲ ನೀವು ಸರಿಯಾಗಿ ನಿದ್ದೆ ಮಾಡೋಕಾಗಲ್ಲ ಅಥವಾ ಲೇಟ್ ನೈಟ್ ನಿದ್ದೆ ಬರುತ್ತೆ ಅಂತಂದ್ರೆ ನಿಮಗೆ ನಿಮ್ಮ ಮನಸ್ಸಿನ ಮೇಲೆ ಕಂಟ್ರೋಲೇ ಇಲ್ಲ ಎಂದು ಹೇಳಬಹುದು ನಾನು ಈ ವಿಡಿಯೋದಲ್ಲಿ ನೀವು ಹೇಗೆ ನಿಮ್ಮ ಧ್ಯಾನ ನಿಮ್ಮ ಮೈಂಡ್ ನಿಮ್ಮ ಮನಸ್ಸನ್ನು ನಿಮ್ಮ ಕಡೆ ಮಾಡಿ ಒಂದೇ ಕಡೆ ಫೋಕಸ್ ಮಾಡಬಹುದು ಅಥವಾ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗೋದ್ರಿಂದ ತಡಿಬಹುದು ಎಂದು ಹೇಳಿಕೊಡ್ತೀನಿ ನಾನು ಹೇಳೋ ಪವರ್ಫುಲ್ ಟೆಕ್ನಿಕ್ ಅಂದರೆ ಮೆಡಿಟೇಷನ್ ಆದರೆ ನಾನು ಯಾವ ಮೆಡಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನೋ ಅದನ್ನು ನಾನು ತುಂಬಾ ತುಂಬ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ ಇದನ್ನ ಈ ವಿಡಿಯೋ ಕಂಪ್ಲೀಟ್ ಆದ ತಕ್ಷಣ ನೀವು ಪ್ರಾಕ್ಟಿಕಲಿ ಮಾಡಬಹುದು ಮೆಡಿಟೇಷನ್ ಬಗ್ಗೆ ಬಹಳಷ್ಟು ರಿಸರ್ಚ್ ಆಗಿದೆ ಮೆಡಿಟೇಷನ್ ಮತ್ತು ಸಕ್ಸಸ್ ಇವೆರಡರ ಮಧ್ಯೆ ಬಹಳ ಹತ್ತಿರದ ಸಂಬಂಧವಿದೆ ಪ್ರತಿಯೊಬ್ಬ ವ್ಯಕ್ತಿ ಯಾರು ತನ್ನ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅನ್ಕೊಂಡಿದ್ದಾನೋ ಪ್ರತಿಯೊಬ್ಬ ವ್ಯಕ್ತಿ ಯಾರು ತನ್ನ ಜೀವನದಲ್ಲಿ ಏನಾದ್ರೂ ಒಂದು ದೊಡ್ಡದಾಗಿ ಮಾಡಬೇಕು ಅನ್ಕೊಂಡಿದ್ದಾನೋ ಅವನು ಮೆಡಿಟೇಷನ್ ಖಂಡಿತ ಮಾಡಲೇಬೇಕು ಏಕೆಂದ್ರೆ ನಿಮ್ಮ ಮೈಂಡ್ ನಿಮ್ಮ ಮನಸ್ಸು ನಿಮ್ಮ ಧ್ಯಾನನೇ ನಿಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ ಅಂದ್ರೆ ನೀವು ಏನಾದ್ರೂ ಸಾಧನೆ ಹೇಗೆ ಮಾಡೋಕೆ ಸಾಧ್ಯ ನೀವು ಒಂದ್ ವಿಷಯ ತಿಳ್ಕೊಳ್ಳಿ ಈ ಜಗತ್ತಿನಲ್ಲಿ ಎಷ್ಟೊಂದು ಸಕ್ಸಸ್ಫುಲ್ ವ್ಯಕ್ತಿಗಳಿದ್ದಾರೋ ಎಷ್ಟೊಂದು ಜೀನಿಯಸ್ ವ್ಯಕ್ತಿ ಇದ್ದಾರೋ ಎಷ್ಟೊಂದು ಇಂಟೆಲಿಜೆಂಟ್ ವ್ಯಕ್ತಿ ಇದ್ದಾರೋ ಎಷ್ಟೊಂದು ಸಾಧಕರಿದ್ದಾರೋ ಅದರಲ್ಲಿ ಬಹಳಷ್ಟು ಜನ ಮೆಡಿಟೇಷನ್ ಮಾಡ್ತಾರೆ ಆಪಲ್ ಕಂಪನಿಯ ಫೌಂಡರ್ ಸ್ಟೀವ್ ಜಾಬ್ಸ್ ಅವರು ಸ್ಪೆಷಲ್ ಮೆಡಿಟೇಷನ್ ಕಂಡಿಡಿಯೋಕೆ ಇಂಡಿಯಾಕ್ಕೆ ಬಂದಿದ್ರು ನೀವು ಮೆಡಿಟೇಷನ್ ಎಲ್ಲಿ ಬೇಕಾದ್ರೂ ಮಾಡಬಹುದು ಯಾವ ಟೈಮ್ ನಲ್ಲಿ ಬೇಕಾದ್ರೂ ಮಾಡಬಹುದು ಇದನ್ನ ನೀವು ನಡಿಬೇಕಾದ್ರೆ ಮಾಡಬಹುದು ಮೀಟಿಂಗ್ ಮಾಡಬೇಕಾದ್ರೆ ಮಾಡಬಹುದು ಕಾಫಿ ಕುಡಿತಾ ಮಾಡಬಹುದು ಊಟ ಮಾಡ್ತಾನೂ ಮಾಡಬಹುದು ಏಕೆಂದ್ರೆ ಬಹಳಷ್ಟು ಬಾರಿ ನಾವು ಊಟ ಮಾಡುತ್ತಿರಬೇಕಾದ್ರೆ ನಮ್ಮ ಧ್ಯಾನ ಬೇರೆ ಕಡೆ ಇರುತ್ತೆ ಆದರೆ ನಮ್ಮ ಧ್ಯಾನ ಊಟ ಮಾಡಬೇಕಾದ ಟೈಮ್ನಲ್ಲಿ ಊಟದ ಮೇಲೆ ಇರಬೇಕು ಏಕೆಂದರೆ ಇದ್ರ ಮೇಲೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಯಾವಾಗ ನಾವು ಊಟ ಮಾಡಬೇಕಾದ್ರೆ ನಮ್ಮ ಧ್ಯಾನ ಊಟದ ಮೇಲೆ ಇರೋಲ್ವೋ ಅಥವಾ ಆಹಾರದ ಮೇಲೆ ಇರೋಲ್ವೋ ಅಂದ್ರೆ ನಮ್ಮ ಧ್ಯಾನ ಊಟ ಬಿಟ್ಟು ಬೇರೆ ಎದ್ರ ಮೇಲಾದರೂ ಇತ್ತಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟೊಂದು ಸರಿಯಾಗಿರೋದಿಲ್ಲ ನಾನೀಗ ಏನು ಹೇಳಕ್ ಹೊರಟಿದ್ದೀನೋ ಅದರಿಂದ ನೀವು ಬಹಳ ಕಷ್ಟಪಟ್ಟು ಅಥವಾ ನಿಮ್ಮ ಬಹಳಷ್ಟು ವಿಲ್ ಪವರ್ ಯೂಸ್ ಮಾಡಿ ನೀವು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ಬಹಳ ಸಿಂಪಲ್ ವೇಯಲ್ಲಿ ನೀವು ನಿಮ್ಮ ಧ್ಯಾನ ಒಂದು ಕಡೆ ಬೇರೆ ಕಡೆ ಹರಿದಾಡದಿರೋ ಹಾಗೆ ನೋಡ್ಕೋಬಹುದು ನಿಮ್ಮ ಒಂದು ಮೈಂಡ್ ಕೋತಿ ತರ ಈ ಕೋತಿಗೆ ನೀವು ಕೆಲಸ ಕೊಡಬೇಕು ವರ್ಕ್ ಕೊಡಬೇಕು ಅಂದ್ರೆ ಈ ಕೋತಿ ಕೈಯಲ್ಲಿ ತಿನ್ನೋಕೆ ಬನಾನ ಕೊಡಬೇಕು ನೀವು ನಿಮ್ಮ ಉಸಿರಾಟದ ಮೇಲೆ ಧ್ಯಾನ ಮಾಡಬೇಕು ಅಂದ್ರೆ ನಿಮ್ಮ ಬ್ರೀತ್ ಮೇಲೆ ಧ್ಯಾನ ಮಾಡಬೇಕು ಹೇಗೆ ಉಸಿರು ಒಳಗೆ ಹೋಗ್ತಾ ಇದೆ ಹೇಗೆ ಉಸಿರು ಹೊರಗೆ ಬರ್ತಾ ಇದೆ ಹೀಗೆ ನಿಮ್ಮ ಉಸಿರಿನ ಮೇಲೆ ನೀವು ಧ್ಯಾನ ಮಾಡಬೇಕು ಉಸಿರಾಟ ಆಟೋಮೆಟಿಕ್ ಆಗುತ್ತೆ ಆದ್ರೆ ನಮಗೆ ಅದ್ರ ಮೇಲೆ ಧ್ಯಾನ ಇರೋದಿಲ್ಲ ನೀವು ನಿಮ್ಮ ಧ್ಯಾನವನ್ನು ಒಂದು ಕಡೆ ಫೋಕಸ್ ಮಾಡಬೇಕು ಅಂದ್ರೆ ನಿಮ್ಮ ಉಸಿರಾಟದ ಮೇಲೆ ಫಸ್ಟ್ ಫೋಕಸ್ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಧ್ಯಾನ ಮಾಡಿ ನಿಮ್ಮ ಉಸಿರಾಟವನ್ನು ಗಮನಿಸಿ ಯಾವಾಗ ನಾವು ಶಾಂತ ಪ್ರದೇಶದಲ್ಲಿ ಒಬ್ಬರೇ ಇರ್ತೀವೋ ಆಗ ನಮಗೆ ನಮ್ಮ ಉಸಿರಾಟದ ಸೌಂಡ್ ಬರುತ್ತೆ ಉಸಿರು ಒಳಗ್ ತಗೊಂಡಾಗ ಒಳಗಿಂದ ಒಂದು ಶಬ್ದ ಬರುತ್ತೆ ಹೊರಗ್ ಬಿಟ್ಟಾಗೂ ಸಹ ಒಂದು ಶಬ್ದ ಬರುತ್ತೆ ಆ ಶಬ್ದದ ಮೇಲೆ ಗಮನ ಹರಿಸಿ ಆ ಶಬ್ದದ ಮೇಲೆನೆ ಫೋಕಸ್ ಮಾಡಿ ಮತ್ತು ಧ್ಯಾನ ಮಾಡ್ಬೇಕಾದ ಟೈಮ್ ನಲ್ಲಿ ಬೇಕಂತಲೇ ಉಸಿರಾಟ ಹೆಚ್ಚಿಗೆ ಮಾಡಬೇಡಿ ನಾರ್ಮಲ್ ಆಗಿ ಹೇಗೆ ಉಸಿರು ತೋತಿರೋ ಹಾಗೆ ತಗೊಳ್ಳಿ ಹೇಗೆ ಬಿಡ್ತಿರೋ ಹಾಗೆ ಬಿಡಿ ಅದ್ರ ಮೇಲೆನೆ ನಿಮ್ ಧ್ಯಾನ ಕೊಡಿ ಈ ರೀತಿಯಾಗಿ ನೀವು ನಿಮ್ಮ ಧ್ಯಾನ ಬೇರೆ ಕಡೆ ಹೋಗೋದ್ರಿಂದ ಒಂದು ಸೆಕೆಂಡ್ ನಲ್ಲಿ ತಡೆದಿಡಿಬಹುದು ಮತ್ತು ಒಂದೇ ಕಡೆ ಫೋಕಸ್ ಮಾಡಬಹುದು ಈ ಟೆಕ್ನಿಕ್ ಬಹಳ ಪವರ್ಫುಲ್ ಆಗಿದೆ ಈ ಟೆಕ್ನಿಕ್ ಬಹಳ ಸಕ್ಸಸ್ಫುಲ್ ವ್ಯಕ್ತಿಗಳು ಯಶಸ್ವಿ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಪಾಲಿಸ್ತಾರೆ ಸೊ ಫ್ರೆಂಡ್ಸ್ ನಿಮಗೆ ಈ ಟೆಕ್ನಿಕ್ ಇಷ್ಟ ಆಗಿತ್ತಂದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು